ಐದು ಗ್ಯಾರಂಟಿಗಳು ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ರಾಜ್ಯದಲ್ಲಿ ಇದೇ ಐದು ಗ್ಯಾರಂಟಿಗಳು ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೀರಿದ್ವು. ಈಗ ಅದೇ ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸುವ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಪಂಚ ಗ್ಯಾರಂಟಿಗಳ ಜಾರಿಗೆ ಷರತ್ತುಗಳ ಬೇಲಿ, ಜನಾಕ್ರೋಶ ಹೆಚ್ಚಿದ್ರೂ ಕೂಡ ಸರ್ಕಾರ ಡೋಂಟ್ ಕೇರ್. ಪಂಚ ಗ್ಯಾರಂಟಿಗಳ ಜಾರಿಗೆ ಈಗ ಸರ್ಕಾರ ಬೇಲಿಯನ್ನು ಹಾಕಿರುವಂತಹದ್ದು. ಜನರ ಆಕ್ಷೇಪದ ನಡುವೆಯೇ ಗ್ಯಾರಂಟಿ ಜಾರಿಯನ್ನು ಮಾಡೋದು ಈಗ ಸರ್ಕಾರದ ಮುಂದಿರುವಂತಹ ಬಹುದೊಡ್ಡ ಸವಾಲು. ಹಾಗಾದರೆ ಸರ್ಕಾರ ಈ ಕಂಡೀಷನ್ಸ್ಗಳಲ್ಲಿ ಏನಾದರೂ ಬದಲಾವಣೆ ಮಾಡುತ್ತೆ? ಜನಾಕ್ರೋಶ ಹೆಚ್ಚಾಗ್ತಾ ಇದ್ರೂ ಕೂಡ ಸರ್ಕಾರ ಡೋಂಟ್ ಕೇರ್ ಅಂತ ಇರೋದು ಯಾಕೆ? ಗ್ಯಾರಂಟಿ ಷರತ್ತುಗಳಲ್ಲಿ ಯಾವುದೇ ಸಡಿಲಿಕೆ ಇಲ್ವಾ ಅನ್ನುವಂತಹ ಪ್ರಶ್ನೆ. ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪಿಸಿದ್ರು, ಫ್ರೀ 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 ಅಂತ ಹೇಳಿದ್ರು. ಈಗ ಕಂಡೀಷನ್ಸ್ ಕಂಡೀಷನ್ಸ್ ಕಂಡೀಷನ್ಸ್, ಇದೇ ಕಂಡೀಷನ್ಸ್ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸ್ತಾ ಇದೆ. ಎರಡು ಯೋಜನೆಗಳಲ್ಲಿ, ಪ್ರಮುಖವಾಗಿ ಎರಡು ಗ್ಯಾರಂಟಿಗಳಲ್ಲಿ ವಿಧಿಸಿರುವಂತಹ ಕಂಡೀಷನ್ಸ್ಗಳು ಈಗ ಜನರ ಆಕ್ರೋಶವನ್ನು ಬಡಿದೆಬ್ಬಿಸ್ತಾ ಇದೆ. ಹಾಗಾದರೆ ಜನಾಕ್ರೋಶದ ನಡುವೆ ರಾಜ್ಯ ಸರ್ಕಾರವೇನಾದರೂ ಈ ಕಂಡೀಷನ್ಸ್ಗಳಲ್ಲಿ ಬದಲಾವಣೆಯನ್ನು ಮಾಡುತ್ತಾ ಅನ್ನುವಂತಹ ಪ್ರಶ್ನೆ. ಜನರ ಆಕ್ಷೇಪದ ನಡುವೆ ಗ್ಯಾರಂಟಿಯನ್ನು ಜಾರಿಗೆ ತರಲಿಕ್ಕೆ ಈಗ ಸರ್ಕಾರ ದೊಡ್ಡ ಮಟ್ಟದ ತಿಣುಕಾಟವನ್ನು ನಡೆಸ್ತಾ ಇದೆ, ಹರಸಾಹಸವನ್ನು ಪಡ್ತಾ ಇದೆ. ಐದು ಗ್ಯಾರಂಟಿಗಳು: ಗೃಹಲಕ್ಷ್ಮಿ, ಗೃಹಜ್ಯೋತಿ, ಉಚಿತ ಪ್ರಯಾಣ, ಯುವನಿಧಿ, ಅನ್ನಭಾಗ್ಯ. ಅನ್ನಭಾಗ್ಯವನ್ನು ಹೊರತುಪಡಿಸಿ ನಾಲ್ಕು ಗ್ಯಾರಂಟಿಗಳನ್ನು ರಾಜ್ಯದ ಜನರು ಪಡಿಬೇಕು ಅಂದರೆ ಕಂಡೀಷನ್ಸ್ಗಳು ಅಪ್ಲೈ. ಈ ನಾಲ್ಕು ಗ್ಯಾರಂಟಿಗಳನ್ನು ನೀವು ಪಡಿಬೇಕು ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕು. ಆ ಅರ್ಜಿ ಸಲ್ಲಿಸಿದ ನಂತರವೂ ಕೂಡ ಯೋಜನೆಗಳು ನಮಗೆ ಸಿಕ್ಕಿಬಿಡುತ್ತೆ, ಗ್ಯಾರಂಟಿಗಳು ನಮ್ಮ ಮನೆ ತಲುಪಿಬಿಡುತ್ತೆ ಅಂದರೆ ಸಾಧ್ಯ ಇಲ್ಲ. ಆ ಅರ್ಜಿಗಳ ಪರಿಷ್ಕರಣೆ ಆಗಬೇಕಾಗುತ್ತೆ. ನೀವು ಅರ್ಹರೋ ಇಲ್ವೋ ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ. ಅದಾದ ಮೇಲೆ ನಿಮಗೆ ಆ ಯೋಜನೆಗಳು ಸಿಗ್ತಾ ಹೋಗುತ್ತೆ. ಇಲ್ಲೇ ಇರೋದು ಟ್ವಿಸ್ಟ್. ಸರ್ಕಾರದ ನಡೆಯ ವಿರುದ್ಧ ಈಗ ಜನರು ಸಹಜವಾಗಿಯೇ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ 224 ಕ್ಷೇತ್ರಗಳಿಗೂ ಭೇಟಿ ಕೊಟ್ರಿ, ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ಗಳನ್ನು ತಲುಪಿಸುವಂತಹ ಕೆಲಸ ಮಾಡಿದ್ರಿ. ನಾವೇನಾದರೂ ನಿಮಗೆ ಗ್ಯಾರಂಟಿಗಳನ್ನು ಕೊಡಿ, ಉಚಿತ ಭಾಗ್ಯಗಳನ್ನು ಕಲ್ಪಿಸಿ ಅಂತ ಕೇಳಿದ್ವಾ? ಇಲ್ಲ. ಅಧಿಕಾರಕ್ಕೆ ಬರಬೇಕಿತ್ತು, ನೀವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ. ಪೂರ್ವಪರ ತಯಾರಿ ಇರಲಿಲ್ಲ, ಒಂದು ಪ್ರೀ ಪ್ಲಾನಿಂಗ್ ಇರಲಿಲ್ಲ, ಬ್ಲೂ ಪ್ರಿಂಟ್ ಇರಲಿಲ್ಲ. ಐದು ಗ್ಯಾರಂಟಿಗಳನ್ನು ಎದೆಯುಬ್ಬಿಸಿ ಘೋಷಣೆ ಮಾಡಿದ್ದೇ ಮಾಡಿದ್ದು. ಈಗ ಅಧಿಕಾರಕ್ಕೆ ಬಂದ ಮೇಲೆ ನೀವು ಮಾಡಿದ್ದೇ ತೀರ್ಮಾನ ಆಗೋಗಿದೆ. ಈ ಐದು ಗ್ಯಾರಂಟಿಗಳಿಗೆ ಒಂದೊಂದೇ ಕಂಡೀಷನ್ಸ್ಗಳನ್ನು ವಿಧಿಸ್ತಾ ಇದ್ದೀರಿ. ಇದೇ ಕಂಡೀಷನ್ಸ್ಗಳೇ ಜನರ ಆಕ್ರೋಶವನ್ನು ಜಾಸ್ತಿ ಮಾಡ್ತಾ ಇದೆ, ಜನರನ್ನು ಈಗ ರೊಚ್ಚಿಗೇಳಿಸ್ತಾ ಇರುವಂತಹದ್ದು. ಗೃಹಜ್ಯೋತಿ, ಗೃಹಲಕ್ಷ್ಮಿ ಯೋಜನೆಗಳಲ್ಲಿಯೇ ಹೆಚ್ಚಿದೆ ಗೊಂದಲ. ಜನರ ಆಕ್ಷೇಪದ ಮಧ್ಯೆ ಗ್ಯಾರಂಟಿ ಜಾರಿಯನ್ನು ಈಗ ನಿಭಾಯಿಸೋದಿದೆಯಲ್ಲ, ಅದೇ ಸರ್ಕಾರದ ಮುಂದಿರುವಂತಹ ಬಹುದೊಡ್ಡ ಸವಾಲು. ಗೃಹಜ್ಯೋತಿ, ಗೃಹಲಕ್ಷ್ಮಿ ಈ ಎರಡು ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಪ್ರಚಂಡ ಗೆಲುವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದು. ಈಗ ಅದೇ ಎರಡು ಗ್ಯಾರಂಟಿಗಳಿಗೆ ಸರ್ಕಾರ ಕಂಡೀಷನ್ಸ್ಗಳ ಮೇಲೆ ಕಂಡೀಷನ್ಸನ್ನು ಹಾಕ್ತಾ ಇದೆ, ಹೊಸ ಮಾರ್ಗಸೂಚಿಯನ್ನು ರಿಲೀಸ್ ಮಾಡಿದೆ.
जनर आक्रोशव जास्तिमता जनर आक्षेप मध्य ग्यारंटी जारी माडलिक्के सरकार कसरत्तन्न माड्ता इदे अदर जोते जोतेगेने ग्यारंटी षरत्तुगळल्लि सडिलिक्के इल्ल अन्नुवंतह स्पष्ट संदेशवन्नु कूड कांग्रेस पास माड्ता इदे जनाक्रोश व्यक्तवायितु जनर मनस्सिनल्लि ग्यारंटीगळन्नु पडिलिक्किरुवंतह हलवु गोंदलगळु प्रश्नेगळु जिज्ञासेगळु मुंदलेगे बंतु सभेगळ मेले सभेगळन्नु माडिदंतह नायकरुगळु ಈ ಕಂಡೀಷನ್ಸ್ ಗಳಲ್ಲಿ ಸಡಿಲಿಕ್ಕೆ ಇಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಸೂದ್ 5 ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿಗಳಿಗೆ ಕಂಡೀಷನ್ಸ್ ಅನ್ನು ವಿಧಿಸಿದೆ 4 ಗ್ಯಾರಂಟಿಗಳನ್ನು ಪಡೆಯಬೇಕು ಅಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕಿದೆ ಜನಾಕ್ರೋಶ ವ್ಯಾಪಕವಾಗಿ ಸಹಜವಾಗಿಯೇ ವ್ಯಕ್ತವಾಗ್ತಾ ಇದೆ ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಏನಾದರೂ ಈ ಕಂಡೀಷನ್ಸ್ ಗಳಲ್ಲಿ ಚೇಂಜಸ್ ಮಾಡುವಂತ ಸಾಧ್ಯತೆ ಇದೆಯಾ ಅಂತ ಪ್ರೇಮ್ ಕಳೆದ 2-3 ದಿನಗಳಿಂದಲೂ ಕೂಡ ಉಚಿತ ಸಾರಿಗೆ ಜೊತೆಗೆ ಗೃಹಲಕ್ಷ್ಮಿ ಜೊತೆಗೆ ಉಚಿತ ವಿದ್ಯುತ್ ಈ ಸಂಬಂಧಪಟ್ಟಂತ ಆದೇಶಗಳನ್ನ ಷರತ್ತುಗಳನ್ನ ಗೊಂದಲಗಳ ಸಮೇತ ರಾಜ್ಯ ಸರ್ಕಾರ ಪ್ರಕಟ ಮಾಡಿರುವಂತದ್ದು ಮುಖ್ಯವಾಗಿ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಏನಿದೆ ಗ್ಯಾರಂಟಿ ಸ್ಕೀಮ್ ಅದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಪ್ರತಿ ಮನೆಯ ಯಜಮಾನಿಗೆ 2000 ಗೃಹಲಕ್ಷ್ಮಿ ನಿಧಿ ಯೋಜನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಇದ್ದವೆ ಕಳೆದ 2-3 ದಿನಗಳಿಂದಲೂ ಕೂಡ ಜನ ಬೇರೆ ಬೇರೆ ರೀತಿಯಲ್ಲಿ ಅನುಮಾನಗಳನ್ನು ಗೊಂದಲಗಳನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಸರ್ಕಾರ ಒಂದು ರೀತಿಯಲ್ಲಿ ಜಾಣ ಕಿವುಡು ಪ್ರದರ್ಶನ ಮಾಡ್ತಾ ಇದೆ ಸರ್ಕಾರ ಜನರ ಏನು ಅಭಿಪ್ರಾಯಗಳಿದ್ದಾವೆ ಅನುಮಾನಗಳಿದ್ದಾವೆ ಪ್ರಶ್ನೆಗಳಿದ್ದಾವೆ ಯಾವುದಕ್ಕೂ ಕೂಡ ಯಾವುದೇ ಒಂದು ಸ್ಪಷ್ಟೀಕರಣವನ್ನು ಕೂಡ ಸರ್ಕಾರದಿಂದ ಆಗಲಿ ಅಥವಾ ಇಲಾಖೆಗಳಿಂದ ಆಗಲಿ ಕೊಡ್ತಾ ಇಲ್ಲ ಆ ಮೂಲಕ ಈ ಒಂದು ಷರತ್ತುಗಳಲ್ಲಿ ಈ ಒಂದು ಗೊಂದಲಗಳ ಜೊತೆಗೇನೆ ಯಾವುದೇ ಸಡಿಲಿಕೆ ಇಲ್ಲ ಅನ್ನುವಂತ ಒಂದು ಸಂದೇಶವನ್ನ ರಾಜ್ಯ ಸರ್ಕಾರ ಜನತೆಗೆ ರವಾನೆ ಮಾಡಿದೆ ಅಂತಾನೂ ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ ಕನಿಷ್ಠ ಆಯಾ ಇಲಾಖೆಯವರು ಕೂಡ ಸಡಿಲಿಕೆ ಮಾಡಬಹುದು ಮುಂದೆ ಪರಿಸ್ಥಿತಿ ನೋಡಿಕೊಂಡು ಅನ್ನುವಂತ ಒಂದು ಭರವಸೆ ಕೂಡ ಕೊಡ್ತಾ ಇಲ್ಲ ಇಂಧನ ಸಚಿವರಾಗಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಖಾತೆ ಸಚಿವರಾಗಲಿ ಸಡಿಲಿಕೆ ಮಾಡ್ತೀವಿ ಅನ್ನುವಂತ ಒಂದು ಸಣ್ಣ ಸುಳಿವು ಕೂಡ ಕೊಡ್ತಾ ಇಲ್ಲ ಅಂದ್ರೆ ಒಂದು ರೀತಿಯಲ್ಲಿ ನಾವೇನು ಷರತ್ತುಗಳನ್ನು ಹಾಕಿದೀವಿ ಅದನ್ನ ಪಾಲನೆ ಮಾಡ್ಕೊಂಡ್ರೆ ನೀವು ಯೋಜನೆಯ ಲಾಭ ಪಡ್ಕೋಬೇಕು ಅನ್ನುವಂತ ಸಂದೇಶನ ಇದು ಅಂತಾನ ಜನ ಅರ್ಥ ಮಾಡ್ಕೋಬೇಕು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಸಡಿಲಿಕೆ ಇಲ್ಲ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡಿರುವಂತದ್ದು ಜೊತೆಗೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಗೊಂದಲ ಜನಾಕ್ರೋಶದ ನಡುವೆನೆ ಅದರ ಜಾರಿಗೆ ಚಾಲನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಜೂನ್ 11ನೇ ತಾರೀಕು ಮಧ್ಯಾಹ್ನ ವಿಧಾನಸೌಧದಲ್ಲಿ ಶಕ್ತಿ ಯೋಜನೆ ಏನಿದೆ ಉಚಿತ ಪ್ರಯಾಣ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮಧ್ಯಾಹ್ನ ಅದಕ್ಕೆ ಚಾಲನೆ ಕೊಡ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇನ್ನೂ ಹಂಚಿಕೆ ಮಾಡಿಲ್ಲ ಆಯಾ ಪ್ರಮುಖ ಜಿಲ್ಲೆಗಳ ಪ್ರಮುಖ ಸಚಿವರು ಆಯಾ ಜಿಲ್ಲೆಗಳಲ್ಲಿ ಆ ಯೋಜನೆಗೆ ಚಾಲನೆ ಕೊಡ್ತಾರೆ ಮಧ್ಯಾಹ್ನ 1 ಗಂಟೆಯಿಂದ ಅವತ್ತು ಆ ಉಚಿತ ಸಾರಿಗೆ ಪ್ರಯಾಣ ಎಲ್ಲಾ ಮಹಿಳೆಯರಿಗೂ ಕೂಡ ಲಭ್ಯವಾಗ್ತಾ ಇದೆ ಕೆಲವೊಂದು ಗೊಂದಲ ಸಮೇತ ಇದ್ದರೂ ಕೂಡ ಆ ಯೋಜನೆ ಜೂನ್ 11ನೇ ತಾರೀಕಿನಿಂದ ಮೊದಲ ಗ್ಯಾರಂಟಿ ಯೋಜನೆಯಾಗಿ ಜಾರಿಯಾಗ್ತಾ ಇದೆ ಜುಲೈ 1ನೇ ತಾರೀಕು ಸಂದರ್ಭದಲ್ಲಿ ಮೊದಲ ವಾರದಲ್ಲಿ ಕರೆಂಟ್ ಏನು ಬಿಲ್ ಬರುತ್ತೆ ಆ ಬಿಲ್ ಸಂಬಂಧಪಟ್ಟಂತೆ ಒಂದು ವರ್ಷದ ಸರಾಸರಿ ಲೆಕ್ಕ ಹಾಕೊಂಡು ಉಚಿತ ವಿದ್ಯುತ್ 200 ಯೂನಿಟ್ ವರೆಗೂ ಕೂಡ ಆ ಒಂದು ಯೋಜನೆಗೆ ಜುಲೈ ಮೊದಲ ವಾರದಲ್ಲಿ ಚಾಲನೆ ಕೊಡಲಾಗ್ತಾ ಇದೆ ಜೊತೆಗೆ ಗೃಹಲಕ್ಷ್ಮಿಗೆ 15 ರಿಂದ ಜುಲೈ 15 ರವರೆಗೂ ಕೂಡ ಅರ್ಜಿಗಳನ್ನು ಕರೆದಿದ್ದಾರೆ ಗೊಂದಲಗಳು ಎಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರ ತಲೆ ಕೆಡಿಸಿಕೊಳ್ತಿಲ್ಲ ಜನ ಆಕ್ರೋಶ ಇದ್ದರೂ ಕೂಡ ಅವುಗಳ ಜಾರಿ ಅವುಗಳ ಚಾಲನೆಗೆ ಮುಂದಾಗ್ತಾ ಇರುವಂಥದ್ದು ಇದು ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗುಬಣ ಆಗುತ್ತಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಪ್ರೇಮ್ ಓಕೆ ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ ಎರಡು ಯೋಜನೆಗಳಲ್ಲೂ ಕೂಡ ಕಂಡೀಷನ್ಸ್ ಗಳನ್ನು ಹಾಕಿರೋದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಾದ್ರೆ ಕಾಂಗ್ರೆಸ್ ನಾಯಕರಿಗೆ ಈ ರೀತಿಯ ಕಂಡೀಷನ್ಸ್ ಅನ್ನು ಹಾಕಿ ಜನಾಕ್ರೋಶಕ್ಕೆ ಕಾರಣವಾದ್ರೆ ಅದರ ಎಫೆಕ್ಟ್ ಮುಂದಿನ ಸಾಲು ಸಾಲು ಚುನಾವಣೆಗಳ ಮೇಲೆ ಬೀರುತ್ತೆ ಅನ್ನುವಂತ ಒಂದು ಪರಿಜ್ಞಾನ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಮುನ್ನೆಲೆಗೆ ಬಂದಿದೆ ಬಟ್ ಈಗ ಎದ್ದಿರುವಂತ ಜನಾಕ್ರೋಶವನ್ನ ಹೇಗೆ ಶಮನ ಮಾಡುತ್ತಾರೆ ಅನ್ನುವಂತ ಕುತೂಹಲವೂ ಕೂಡ ಅಟ್ ದ ಸೇಮ್ ಟೈಮ್ ಮುನ್ನೆಲೆಗೆ ಬರ್ತಾ ಇರುವಂತದ್ದು